ಉದ್ಘಾಟಕರು ನಮ್ಮ ಆತ್ಮೀಯರು ಕೋಮಲ್ನ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ನಮ್ಮ ಪಕ್ಷದ ಅಧ್ಯಕ್ಷರಾಗಿರತಕ್ಕಂತ ಗೌರವಾನಿತ ನಾಗರಾಜಣ್ಣವರೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂತ ಆತ್ಮೀಯರಾದಂತ ರಘುಪತಿ ರೆಡ್ಡಿ ಅವರೇ ನಮ್ಮ ಈಗಷ್ಟೇ ನಿಮ್ಮ ಪ್ರಾಸ್ತಾವಿಕ ನೋಡುಗಳನ್ನು ನೋಡಿದಂತ ಸನ್ಮಾನ್ಯ ಕಿರಣ್ ಸರ್ ಅವರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ಎಲ್ಲ ಈ ವಿವಿಧ ಭಾಗಗಳಿಂದ ಬಂದಿರತಕ್ಕಂತ ನಮ್ಮ ಅಧ್ಯಕ್ಷರು ಆಗಿರತಕ್ಕಂತ ಬೆಳಗಾನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಆಗಿರತಕ್ಕಂತ ನಮ್ಮ ವೆಂಕಟಣ್ಣ ಅವರೇ ನಮ್ಮ ಮಂಜು ಅವರೇ ನಮ್ಮ ಹಿರಿಯರು ಪೂಜ್ಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿರತಕ್ಕಂತ ಶಂಕರಣ್ಣ ಅವರೇ ಪ್ರಧಾನರಾದಂಥ ನಮ್ಮ ಶಂಕರಣ್ಣ ಅವರೇ ನಮ್ಮ ಅಧ್ಯಕ್ಷ ಆಗಿರತಕ್ಕಂಥ ವೆಂಕಟೇಶ್ ಅವರೇ ವೇದಿಕೆಯ ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ವಿವಿಧ ಹಾಲು ಉತ್ಪಾದಕ ಸಂಘಗಳಿಂದ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಅಧ್ಯಕ್ಷರುಗಳೇ ಕಾರ್ಯನಿರತ ಕಾರ್ಯದರ್ಶಿಗಳೇ ನಮ್ಮ ಈ ಒಕ್ಕೂಟದ ಎಲ್ಲ ಸಿಬ್ಬಂದಿ ವರ್ಗದವರೇ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ರೂಪರೇಷವನ್ನು ಕೊಟ್ಟಿರತಕ್ಕಂಥ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಬಹಳಷ್ಟು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ನಮ್ಮ ಸದಸ್ಯರು ನಮ್ಮ ನಾಗರಾಜಣ್ಣವರು ಹೇಳ್ತಾರೆ ಅದು ಒಂದು ವಿಚಾರವನ್ನು ತಮ್ಮ ಮುಂದೆ ನಾನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ದೇವರ ಒಂದು ಅನುಗ್ರಹ ದೇವರ ಒಂದು ಕೃಪೆಯಿಂದ ನಮಗೆ ಒಂದು ಅಧಿಕಾರವನ್ನು ದೇವರು ಕೊಡ್ತಾರೆ ಅಧಿಕಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಉದ್ಯೋಗ ಆಗ್ಬೋದು ದೇವರು ಪ್ರಸಾದಿಸಿದಾಗ ಅದಕ್ಕೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅದೇನೋ ಕನ್ನಡದಲ್ಲಿ ಒಂದಿದೆ ಬಂದ ಪುಟ್ಟ ಓದ ಪುಟ್ಟ ಅಂದರೆ ಆಗೋದಿಲ್ಲ ಯಾವುದೇ ಅಧಿಕಾರವನ್ನು ವಹಿಸ್ಕೊಂಡಾಗ ನನಗೆ ಯಾಕೆ ಈ ಅಧಿಕಾರ ಬಂದಿದೆ ನಾನು ಯಾವ ರೀತಿ ಕೆಲಸ ಮಾಡಬೇಕು ನನ್ನ ಜವಾಬ್ದಾರಿ ಏನು ಏನು ಸಮಾಜ ನನ್ನಿಂದ ಅಪೇಕ್ಷಿಸ್ತಾ ಇದೆ ಅದಕ್ಕೆ ಅನುಗುಣವಾಗಿ ನಾನು ಏನು ಕೊಡಬೇಕು ಸಮಾಜಕ್ಕೆ ನನ್ನ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ಮಂದಟ್ಟು ಮಾಡಿಕೊಂಡು ಕೆಲಸ ಮಾಡಿದಾಗ ನಾವು ಪಡೆದಂಥ ಒಂದು ಅಧಿಕಾರಕ್ಕೆ ಒಂದು ಅರ್ಥ ಇರ್ತದೆ ಯಾಕೆ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ನಾಗರಾಜಣ್ಣವರು ಅಧ್ಯಕ್ಷ ಆದಾಗಲಿಂದ ಕೂಡ ಸದಸ್ಯರಾದಾಗಲಿಂದ ಕೂಡ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಒಂದಲ್ಲ ಒಂದು ರೀತಿ ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಅಂದರೆ ಮಕ್ಕಳಿಗೆ ಒಂದು ಹೆಚ್ಚು ಅಂಕಗಳನ್ನು ಪಡೆದಿರ್ತಕ್ಕಂಥ ಮಕ್ಕಳಿಗೆ ಪ್ರೋತ್ಸಾಹ ಧನ ಕೊಡಿ ಕೊಟ್ಟು ಅದನ್ನು ಪ್ರೋತ್ಸಾಹಿಸ್ತಕ್ಕಂಥದ್ದು ಅಥವಾ ಅಂಗವಿಕಲರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೊಡಿಸ್ತಕ್ಕಂಥದ್ದು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಒಂದಲ್ಲ ಒಂದು ರೀತಿ ಹಮ್ಮಿಕೊಳ್ತಾ ಇದ್ದಾರೆ ಅಂದರೆ ಅವರ ಉದ್ದೇಶ ಇಷ್ಟೇ ಏನು ಒಂದು KMF ಅಲ್ಲಿ ಕೂತು ಅವರೆಲ್ಲ ಕೂಡ ಒಂದು ಚರ್ಚೆ ಮಾಡಿ ಒಂದು ಜನಸಾಮಾನ್ಯರಿಗೆ ಅಗತ್ಯತೆ ಇರ್ತಕ್ಕಂಥದ್ದು ಏನಿದೆಯೋ ಅದನ್ನು ಕಾರ್ಯಗತಗೊಳಿಸುವಂಥ ಒಂದು ವಿಚಾರಗಳ ಬಗ್ಗೆ ಒಂದು ಚರ್ಚೆ ಮಾಡಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜವಾಗಲೂ ಕೂಡ ಈ ತಾಲೂಕಿನ ಜನತೆ ಪರವಾಗಿ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಮೊಟ್ಟ ಮೊದಲದಾಗಲಿ ನಾಗರಾಜಣ್ಣವರಿಗೆ ನಾನು ತಿಳಿಸೋಕೆ ಇಷ್ಟಪಡ್ತೇನೆ ಆತ್ಮೇರೆ ಈ ಹೈನುಗಾರಿಕೆ ಕ್ಷೇತ್ರ ಒಂದು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕಂಡಿದ್ದೇವೆ ಬಹಳಷ್ಟು ಕರಾಳ ದಿನಗಳನ್ನು ನಾವು ಕಂಡಿದ್ದೇವೆ ಕರೋನಾ ಬಂದಂಥ ಸಮಯದಲ್ಲಿ ರೈತಾಪಿ ವರ್ಗ ಆಗಿರ್ಬೋದು ಜನಸಾಮಾನ್ಯರು ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರು ಜೀವನನೇ ಬೇಡ ಅನ್ನೋಂಥ ಮಟ್ಟಕ್ಕೆ ಹೋಗಿದ್ರು ಅಂಥ ಸಂದರ್ಭದಲ್ಲಿ ಜನರನ್ನು ಕೈಹಿಡಿದಿರ್ತಕ್ಕಂಥ ಕ್ಷೇತ್ರ ಏನಾದರೂ ಇದ್ದರೆ ಅದು ನಮ್ಮ ಹೈನುಗಾರಿಕೆ ಒಂದು ಕ್ಷೇತ್ರ ಇವತ್ತು KMF ಅವ್ರನ್ನು ಕೂಡ ನಾವು ಶ್ಲಾಘಿಸಬೇಕಾಗ್ತದೆ ನಾವು ಎಷ್ಟೇ ಹಾಲು ಉತ್ಪಾದನೆ ಮಾಡ್ತಾ ಇದ್ರು ಕೂಡ ಆ ಕರೋನಾ ಇದ್ದರೂ ಕೂಡ ನಾವು ಹಾಲು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಇಲ್ಲ ಅಂತ ಯಾವತ್ತವ್ರು ಹೇಳಿಲ್ಲ ಅಂಥ ಪರಿಸ್ಥಿತಿಗಳು ಕೂಡ ನಮ್ಮ ಹಾಲನ್ನು ಖರೀದಿಸಿದ್ರು ನಮಗೆ ಜನಸಾಮಾನ್ಯರು ಏನು ಅದನ್ನು ಅವಲಂಬಿಸಿದ್ದಾರೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ನಿಜವಾಗಲೂ ಕೂಡ ಆ KMF ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾಗ್ತದೆ ಇವತ್ತು ಅಧ್ಯಕ್ಷರುಗಳಿದ್ದೀರಿ ಕಾರ್ಯದರ್ಶಿಗಳಿದೆ ಇದ್ದೀರಿ ತಮ್ಮೆಲ್ಲ ಗುರುತರವಾದಂಥ ಒಂದು ಜವಾಬ್ದಾರಿ ಇದೆ ಯಾಕೆಂದರೆ ಕೋಲಾರ ಅಂದರೆ ಸಿಲ್ಕು ಮಿಲ್ಕು ಅಂತ ಅಂದರೆ ಎಷ್ಟು ಪ್ರಾವೀತ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ಕ್ಷೇತ್ರ ಇದು ಇವತ್ತು ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡ್ತೀನಿ ಕಾರ್ಯದರ್ಶಿಗಳಲ್ಲ ಅಧ್ಯಕ್ಷರುಗಳಲ್ಲಿ ಇದರ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಪಣತೊಟ್ಟಿ ಕೆಲಸ ಮಾಡಬೇಕಾಗ್ತದೆ ಹಾಲನ್ನು ಅಮೃತ ಅಂತ ನಾವು ಭಾವಿಸ್ತೀವಿ ನಾನು ಎಲ್ಲರಲ್ಲೂ ಕೂಡ ನಾವು ಮನವಿ ಮಾಡ್ತೀವಿ ನಾವು ಕೊಡ್ತಕ್ಕಂಥ ಹಾಲು ಯಾರೋ ನಮ್ಮ ಅಣ್ಣ ತಮ್ಮಂದು ಅಕ್ಕ ತಂಗಿರು ಕುಡಿತಕ್ಕಂಥದ್ದು
ಅದರಲ್ಲಿ ತಾತ್ಸಾರ ಮನೋಭಾವ ಬೇಡ. ನಾವು ಶುದ್ಧವಾದಂಥ ಹಾಲನ್ನು ಕೊಡಬೇಕಾಗ್ತದೆ. ಯಾಕಂದರೆ ಒಂದು 5 ನಿಮಿಷ ಯೋಚನೆ ಮಾಡಬೇಕು, ನಾವು ಕೊಡ್ತಕ್ಕಂಥ ಹಾಲು ಯಾರು ಇದನ್ನು ಕುಡಿತಾರೆ? ನಮ್ಮ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರೆ ಯಾರು ಕುಡಿತಕ್ಕಂಥದ್ದು? ಅದಕ್ಕೆ ಪರಿಶುದ್ಧವಾದಂಥ ಒಂದು ಹಾಲನ್ನು ಕೊಡಬೇಕು ಎಂಬತಕ್ಕಂಥ ಒಂದು. ಯಾಕಂದರೆ ಎಲ್ಲಿವರೆಗೂ ಹಾಲು ಪರಿಶುದ್ಧವಾಗಿರ್ತದೋ ಅಲ್ಲಿ ಅರ್ಥ ಏನಂತ ಹೇಳಿದ್ರೆ ನಮ್ಮ ಮನಸ್ಸು ಪರಿಶುದ್ಧವಾಗಿದೆ ಅಂತ. ಯಾವತ್ತು ಹಾಲು ಕಲ್ಮಶದಿಂದ ಕೂಡಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗೂ ಕೂಡ ಕಲ್ಮಶದಿಂದ ಕೂಡಿದೆ ಅಂತ ಅರ್ಥ. ಅದರಿಂದ ನಿಷ್ಕಲ್ಮಶವಾದಂಥ ಒಂದು ಮನಸ್ಸನ್ನು ಇಟ್ಕೊಂಡು ಒಂದು ಒಳ್ಳೆಯ ಒಂದು ಹಾಲನ್ನು ಕೊಡಬೇಕು. ಈ ಒಂದು ಹೈನುಗಾರಿಕೆ ಕ್ಷೇತ್ರ ಏನಾದರೂ ಬೆಳವಣಿಗೆ ಆಗಬೇಕಂದ್ರೆ ಅದು ನಿಮ್ಮ ಕೈಯಲ್ಲಿದೆ, ಇದರ ಅಳಿವು ಉಳು ನಿಮ್ಮ ಕೈಯಲ್ಲಿದೆ. ಈಗ ಬಹುತೇಕ ರೈತಾಪಿ ವರ್ಗ ಈ ಒಂದು ಕ್ಷೇತ್ರದ ಮೇಲೆ ಅವಲಂಬಿತವಾಗಿದ್ದಾರೆ. ಸೊ ಇಂಥ ಒಂದು ಸಾಮಾಜಿಕ ನ್ಯಾಯವನ್ನು ಆ ಕ್ಷೇತ್ರಕ್ಕೆ ಕೊಡಬೇಕಾದ್ರೆ, ಆ ರೈತರಿಗೆ ಕೊಡಬೇಕಾದ್ರೆ ಅದು ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಆ ರೈತಾಪಿ ವರ್ಗ ಏನು ಇವತ್ತು ಸಂಕಷ್ಟದಲ್ಲಿದ್ದಾರೆ, ಏನು ಇವತ್ತು ರೈತನ ಒಂದು ಪರಿಸ್ಥಿತಿ, ಒಳ್ಳೆ ಬೆಳೆ ಬಂದಾಗ ಬೆಲೆ ಇರೋಲ್ಲ, ಬೆಲೆ ಇದ್ದಾಗ ಬೆಳೆ ಇರೋಲ್ಲ, ಅನೇಕ ಸಾಲ ಸೋಲುಗಳು ಮಾಡಿ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅಂಥ ರೈತಾಪಿ ವರ್ಗಕ್ಕೆ ಒಂದು ಸಾಮಾಜಿಕ ನ್ಯಾಯ ಏನಾದರೂ ಕೊಡಬೇಕಾದ್ರೆ ಅದು ನಿಮ್ಮಿಂದ ಸಾಧ್ಯ. ಆದ್ದರಿಂದ ಆ ನಿಟ್ಟಿನಲ್ಲಿ, ಯಾಕಂದರೆ ನಮಗೆ ಬೆನ್ನೆಲುಬಾಗಿ ನಮ್ಮ ನಾಗರಾಜಣ್ಣವರಿದ್ದಾರೆ. ಯಾವುದೇ ಜನಪರ ಅಥವಾ ಕಾರ್ಯಭರಿತವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ನೀವು ಏನೇ ಕೇಳಿ ಅವರು ನಿಮಗೆ ಸಹಾಯಸ್ಥವನ್ನು ನೀಡ್ತಾರೆ. ಯಾಕಂದರೆ ಜನಸಾಮಾನ್ಯರ ಬಗ್ಗೆ ಅವ್ರಿಗೆ ಕಾಳಜಿ ಇದೆ, ಈ ಒಂದು ಕ್ಷೇತ್ರದ ಬಗ್ಗೆ ಕಾಳಜಿ ಇದೆ. ಇದು ಸರ್ವತೋಮುಖ ಅಭಿವೃದ್ಧಿಗೆ ಅವರು ಪಣ ತೊಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಆ ಸರ್ವತೋಮುಖ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ನಿಮ್ಮಿಂದ ಅವರಿಂದ ನೀವು ಏನು ಅಪೇಕ್ಷಿಸ್ತಿರೋ ಸಹಾಯಸ್ಥವನ್ನು ಅವರು ಕೊಡ್ತಾರೆ ಅಂತ ಕೂಡ ಈ ಮೂಲಕ ಹೇಳ್ತಾ, ಈ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಬೇಡ. ರಾಜಕೀಯ ಎಲ್ಲಿವರೆಗೂ? ಎಲೆಕ್ಷನ್ ಬಂದಾಗ ನಾವು ರಾಜಕೀಯ ಮಾಡ್ಕೊಳ್ಳೋಣ, ಆದರೆ ಹಾಲು ಉತ್ಪಾದಕರ ಸಂಘದಲ್ಲಿ ಕಾಲಿಡೋಕ್ಕೆ ಮುಂಚೆ ನಾವೆಲ್ಲವನ್ನು ಪಕ್ಕಕ್ಕಿಟ್ಟು ಇದು ನನ್ನ ಸಂಘ, ಇದು ನನ್ನ ಊರಿನ ಸಂಘ, ಇದು ಬೆಳವಣಿಗೆ ಆಗಬೇಕೆಂತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ನೀವು ಒಳಗೆ ಹೋಗಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಆ ಒಂದು ಸಂಘದ ಒಂದು ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಪಣತೊಟ್ಟಿ ಕೆಲಸ ಮಾಡಬೇಕಾಗ್ತದೆ. ಆಗ ಮಾಡಿದಾಗ ಮಾತ್ರ ಈ ಕ್ಷೇತ್ರದ ಒಂದು ಸರ್ವತೋಮುಖ ಅಭಿವೃದ್ಧಿ ಆಗ್ತದೆ. ಅವೆಲ್ಲವನ್ನು ಕೂಡ ತಾವು ಮಾಡ್ತೀರಿ ಅಂತ ಹೇಳಿ ತಮ್ಮೆಲ್ಲರಿಗೆ ನಮಸ್ಕರಿಸಿ ನಾನು ಹೇಳಿ ಮಾತು ಮುಗಿಸ್ತಾ ಇದ್ದೀನಿ.